ಹಾಗೂ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿರುವಂತಹ ನಮ್ಮ ಎಸ್ ಕೆ ಸಾಹೇಬರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಎಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ವಾಲಂಟಿಯರ್ಸ್ ಹಾಗೂ ಪದಾಧಿಕಾರಿಗಳು ಹಾಗೂ ಸುಭಾಷ್ ರೆಡ್ಡಿ ಅವರ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡಿಬಿಟ್ಟು ಶರಣ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಸಿಗ್ತಕ್ಕಂಥ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮ ಅಭಿನವ ರಾಜಕೋಟ್ ವಿಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಡ್ಡ ಅವರಲ್ಲಿ ನಿಲ್ಲಿಸಿ ಮಾತಾ ಮಿತ್ರರೇ ಮತ್ತು ಮುದ್ದು ಮಕ್ಕಳೇ, ಸುಭಾಷ್ ರೆಡ್ಡಿ ಪಾಟೀಲ್ರು ನನ್ನ ಆತ್ಮೀಯ ಸ್ನೇಹಿತರು. ನಂದಿಗೆ ಭಾರತ ಸೇವಾದಳದಲ್ಲಿ ಪದಾಧಿಕಾರಿಗಳು ತುಂಬ ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ನೇರ ನಿಟ್ಟ ದೃಢ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ವ್ಯಕ್ತಿ, ಅಷ್ಟೇ ಸ್ನೇಹ ಪಡೆದಿವಿ. ಇವತ್ತು ಅವ್ರ ಮುಂದಿಗೆ ಇಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಯಾಕಿದ್ದಾರೆ? ಸಮಾಜ ಸೇವೆಯಲ್ಲಿ ವಿವಿಧ ಕ್ಷೇತ್ರಗಳ ಮುಖಾಂತರ ಕೈಗೊಂಡಿರ್ತಕ್ಕಂಥ ಕೆಲಸ ಅವರ ಇರುವಿಕೆಯನ್ನ ನಾನು ಮಾಡ್ಕೊಡ್ತೇನೆ. ಅಂತ ವ್ಯಕ್ತಿಯನ್ನ ಇವತ್ತು ಪುಣ್ಯಸ್ಮರಣೆ ಮಾಡಬೇಕು. ನಮ್ಮ ನಿಮ್ಮೆಲ್ಲ ಅದೇ ಕರ್ತವ್ಯ, ನಾನು ಬಹಳ ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಪೂಜೆಯಲ್ಲಿ ಮಾತಾಡೋಕ್ಕಾಗಿದೆ, ಈಗಾಗಲೇ ಬಹಳ ಜನರು ಹಿರಿಯರು ಮಾತಾಡಿದ್ದಾರೆ. ನನಗೆ ಒಂದು ವಚನ ನೆನಪಾಗ್ತದೆ, ಇಂಥ ಶರಣರು ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತ ಹೋಗರು. ನೋಡಯ್ಯ, ಪುಣ್ಯದಿಂದ ಬಪ್ಪರು, ಜ್ಞಾನದಿಂದ ಇಬ್ಬರು, ಮೋಕ್ಷದಿಂದ ಹೋಗರು. ಇಂತ ಅದ್ಭುತವಾಗಿರ್ತಕ್ಕಂಥ ಉಲ್ಲಿಂಗ ದೇವರ ಈ ವಚನ, ನಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಚನ ನಮ್ಮ ಸುಭಾಷ್ ರೆಡ್ಡಿ ಪಟೇಲ್ ಏನ್ ದಿವಂಗತ ಶರಣ ಸುಭಾಷ್ ರೆಡ್ಡಿ ಪಟೇಲ್ ಅನ್ವಯ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಾ, ಬಹುಶಃ ಅವರು ಬಹಳ ಸರಳ ಜೀವಿ ಆಗಿದ್ರು, ಅಷ್ಟೇ ಕಠೋರ ವ್ಯಕ್ತಿಗಳಾಗಿದ್ರು. ಸಹಾಯ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದಿಲ್ಲ. ಈ ಒಂದು ಸ್ಮರಣ ಕಾರ್ಯಕ್ರಮ ವಿವಿಧ ಕ್ಷೇತ್ರಗಳ ಕೆಲಸಗಳನ್ನು ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ಬಹಳ ಜನರು ಮಾತಾಡಿದ್ದಾರೆ, ಅವರ ನೆನಪು ಸದಾ ನಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ನನ್ನ ಕಾರ್ಯಭಾವಗಳಿಗೂ ತಮ್ಮೆಲ್ಲ ವಂಚನೆ ಆಡಬಾರ್ದು. ನಮಸ್ತೆ. ನನ್ನ ಉತ್ತರಾಧಿಕಾರಿಯಾಗಿ ನಾನು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ಅಧ್ಯಕ್ಷನಾಗಿ ಹೋದ ಸಂದರ್ಭದಲ್ಲಿ ಮಾನ್ಯ ಸುಭಾಷ್ ರೆಡ್ಡಿ ಜಿಲ್ಲೆಯ ಜಿಲ್ಲಾ ಸರ್ಕಾರ ಅಧ್ಯಕ್ಷನಾಗಿ ಉತ್ತಮ ಸೇವೆಯನ್ನ ಮಾಡಿರ್ತಕ್ಕಂಥವರಾಗಿದ್ದ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಒಳ್ಳೆಯ ಸರ್ಕಾರ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನವನ್ನ ಬೆಳೆಸಿರ್ತಕ್ಕಂಥವ್ರು ಅಂತಕ್ಕಂಥದ್ದು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ವಿವಿಧ ಸೇವಾ ಸಂಸ್ಥೆಗಳಲ್ಲಿ ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು, ಭಾರತ್ ಸೇವಾದಳ ಇರ್ಬೋದು, ಇನ್ನಿತರ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರ ತಂದೆಯವರ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿರ್ತಕ್ಕಂಥವರಾಗಿರ್ತಕ್ಕಂಥವ್ರು. ಇವತ್ತು ಒಬ್ಬ ಮನುಷ್ಯನನ್ನ ಗುರುತಿಸಬೇಕಾದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಜೊತೆಗೆ ಅವರು ಮಾಡಿಕೊಟ್ಟಿರ್ತಕ್ಕಂಥ ಸಾಧನೆಗಳನ್ನ ನಾವು ಮೆಲುಕು ಹಾಕ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲಿ ದುರ್ದೈವ ಆ ನಮ್ಮ ಸುಭಾಷ್ ರೆಡ್ಡಿ ಅವರು ನಮ್ಮನ್ನ ಅಗಲಿರ್ತಕ್ಕಂಥದ್ದು. ಇವತ್ತು ಸುಭಾಷ್ ರೆಡ್ಡಿ ನಮ್ಮ ನಡುವೆ ಇರದೇ ಇರಬಹುದು, ದೈಹಿಕವಾಗಿ ಇರದೇ ಅಂತ ಇರಬಹುದು, ಅವರೇನು ನಮ್ಮ ಅವ್ರ ಜೊತೆ 20 ವರ್ಷಗಳ ಸ್ನೇಹ ಸಂಬಂಧಗಳ ಜೊತೆ ಆ ಸ್ನೇಹವು ಕೂಡ ಉತ್ತಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಸುಮಾರು 5 ವರ್ಷಗಳ ಹಿಂದೆ ಸುಭಾಷ್ ರೆಡ್ಡಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಅಗಲಿದ ನಂತರ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ಅವರ ಚಿಕ್ಕ ತಮ್ಮನವರಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ಅವರು ಏನು ಕೆಲಸ ಮಾಡುವಾರ ಅದಕ್ಕೆ ಶಾಸೂ ತಪ್ಪದೆ ಅವರ ನಡೆದ ಹಾದಿಯಲ್ಲಿ ಹೋಗ್ತಕ್ಕಂಥದ್ದು ಕೂಡ ಅವರ ಈ ಸುಭಾಷ್ ರೆಡ್ಡಿ ಅವ್ರನ್ನ ಸ್ವಲ್ಪ ಮಟ್ಟಿಗೆ ನಾವು ಬರೀಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವೆಲ್ಲ ಸೇರಿದ್ದೇವೆ, ಇವತ್ತು ಒಳ್ಳೊಳ್ಳೆಯ ಸಂಸ್ಥೆಗಳನ್ನ ಅವ್ರು ಕಟ್ಟಿದ್ದಾರೆ, ಇಲ್ಲಿ ಒಳ್ಳೆಯ ಸಂಸ್ಥೆಗಳಲ್ಲಿ ಒಳ್ಳೆಯ ರೀತಿಯ ಕೆಲಸಗಳನ್ನು ಕೂಡ ಮಾಡತಕ್ಕಂಥವ್ರು.
ಬಹಳಷ್ಟು ಜನ ಸುಭಾಷಿ ಫ್ರೆಂಡ್ಸ್ ನಾವೆಲ್ಲ ಈಗ ವೇದಿಕೆ ಮೇಲೆ ಇದೀವಿ, ವೇದಿಕೆ ಕೆಳಗಡೆ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ, ಬಯಲು ಜೀವನ ಬಯಲು ಭಾವನ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿನ್ನ ಪೂಜಿಸಿ ಬಯಲಾದನಯ್ಯ ಗುಹೇಶ್ವರ ಎನ್ನುವಂತೆ ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಅವರ ಬಗ್ಗೆ ಇದುವರೆಗೂ ಕೂಡ ಮಾತನಾಡತಕ್ಕಂತ ಮುಖ್ಯ ಅತಿಥಿಗಳ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ರಿ. ಸುಭಾಷ್, ಆ ಸಮಾಜಕ್ಕೋಸ್ಕರವಾಗಿ, ಆ ಊರಿಗೋಸ್ಕರವಾಗಿ, ಆ ಸಂಸ್ಥೆಗೋಸ್ಕರವಾಗಿ ನೀನೇ ಕೊಟ್ಟಿದ್ದ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಯಾರು ಮುಂದೆ ಜೀವಿಗಳಾಗಿ ಬಾಳಿ ಬದುಕಿರುತ್ತವೆ ಅಂಥವರ ಪುಣ್ಯ ಸ್ಮರಣೋತ್ಸವವನ್ನು ಮಾಡುತ್ತಿದ್ದಾರೆ, ಅಂಥವರು ಶಾಲೆಗೆ ಸೇರಿದವರು ಯಾರು ಕೇಳಿದರೆ ದಿವಂಗತ ಶ್ರೀ ಸುಭಾಷ್ ಪಾಟೀಲ್ ರೆಡ್ಡಿಯವರು ತಪ್ಪಾಗುವುದಿಲ್ಲ. ಯಾಕಂದ್ರೆ ಅಳಿಯುವುದು ಕಾರ್ಯ, ಉಳಿಯುವುದು ಕೀರ್ತಿ. ಒಂದು ದಿವಸ ಈ ಕಾರ್ಯ ಅಡುಗು ಹೋಗ್ಬಿಡ್ತದ, ಆದರೆ ಕೀರ್ತಿ ಅಜರಾಮರವಾಗಿ ಏನ್ ಮಾಡ್ತದ, ಉಳಿತದ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಕಟ್ಟಿದ ಮನಿ ಇರಲೇಬೇಕು, ಹುಟ್ಟಿದ ಮನುಷ್ಯ ಏನ್ ಮಾಡ್ಬೇಕು ಸಾಯಲೇಬೇಕು, ಹಚ್ಚಿದ ದೀಪ ಏನ್ ಮಾಡ್ಬೇಕು ಹಾರಲೇಬೇಕು, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಎಷ್ಟು ವರ್ಷ ಬದುಕಿದ್ರು ಕೂಡ ಒಂದು ದಿವಸ ಸಾಯಲೇಬೇಕು. ಗದಗ ಸಮೀಪ ಹೊಸಳ್ಳಿ ಅಂತ ಇತ್ತು, ಉದಾಹರಣೆ ಹೇಳಿದ್ದೀನಿ. ಹೊಸ ಉದೀಶ್ವರ ಸ್ವಾಮಿಗಳು 770 ವರ್ಷ ಬದುಕಿದ್ರು. ಇದು ಯಾರಿಗೆ ಗೊತ್ತಾಯ್ತು? ದೌರ್ಬಲದ ನಾಗಲಿಂಗಪ್ಪನಿಗೆ, ಹುಬ್ಬಳ್ಳಿಯ ಸಿಂಹಾವರಿಗೆ, ಶಿಶುನಾಳ ಶರೀಫರಿಗೆ ಗೊತ್ತಾಯ್ತು. 770 ವರ್ಷ ಹೊಸಳ್ಳಿ ಉದೀಶ್ವರ ಸ್ವಾಮಿಗಳು ಬದುಕಿದ್ರಂತ ಗೊತ್ತಾಗಿ ಹೊಸಳ್ಳಿಗೆ ದೌರ್ಬಲದ ನಾಗಲಿಂಗಪ್ಪ, ಸಿದ್ಧಾರ್ಥರು, ಹುಬ್ಬಳ್ಳಿಯ ಸಿದ್ಧಾರ್ಥರು, ಶಿಶುನಾಳ ಶರೀಫರು ಬಂದಾಗ ಏ ಪೂಜಾ ಏ ಜೀವಗಳ ಅಂಗಿ ಹಳೆಯದಾಗಲೇ ಎಷ್ಟು ಸಾಕೋದಿಲ್ಲ ಅಂಗಿ 770 ವರ್ಷಗಳು ಈ ಅಂಗಿ ಕಳಚು ಅಂತ ಹೇಳಿ ಹೊಸಳ್ಳಿ ಸ್ವಾಮಿಗಳು ಬಂದಾಗ ಅವತ್ತಿದ್ದೇ ಹೊಸಳ್ಳಿ ಸ್ವಾಮಿಗಳು ಏನ್ ಮಾಡಿದ್ರಂತ ಲಿಂಗೈಕ್ಯರಾದ್ರಂತ ಹಂಗ ಎಷ್ಟು ವರ್ಷ ಬದುಕಿನ ಒಂದು ಬಹಳ ಮುಖ್ಯ ಅಲ್ಲ, ಸಮಾಜಕ್ಕೆ ಧರ್ಮಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ಸುಭಾಷ್ ಪಾಟೀಲ್ ಬಗ್ಗೆ ಮನದುಂಬಿ ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ಮಾತನಾಡಿದ್ರು. ಒಳಿತು ಮಾಡೋ ಮನಸ್ಸ ನೀನಿರೋದು ಎಷ್ಟು ದಿವಸ? 3 ದಿವಸ. ಈ ಸತ್ತದಲ್ಲಿ ಏನ್ ಮಾಡ್ತಾರಪ್ಪ? ಇದಕ್ಕೆ ಮಣ್ಣಾಗಿ ಇಡ್ತಾರೆ, ಇದನ್ನು ಸ್ಮಶಾನದಾಗ ಸುಟ್ಟು ಹಾಕ್ತಾರ. ನೀನೇನ್ ಮಾಡಪ್ಪ? ಒಳಿತು ಮಾಡೋ ಮನಸ್ಸ ನೀನಿರೋದು 3 ದಿವಸ ಇರ್ತೇವೆ. ಎಷ್ಟು ದಿವಸ ಬದುಕಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಸಮಾಜಕ್ಕಾಗಿ ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕಂತಕ್ಕಂಥದ್ದನ್ನ ಯಾರಿಂದ ನೋಡಿ ಕಲಿಬೇಕಾಗಿರತಕ್ಕಂಥದ್ದನ್ನ ಶ್ರೀ ಸುಭಾಷ್ ರೆಡ್ಡಿಯವರಿಂದ ನೋಡಿ ಯುವಕರು ಕಲಿಬೇಕಾಗಿರತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ ಯದ್ಯದಾಚರಿತ ಶ್ರೇಷ್ಠ ಅಮ್ಮ ತದೇವೋ ತರೋಜನ. ಪ್ರಕಾಶನದಲ್ಲಿ ಕಿರಣ ಕಾರ್ಯಕ್ರಮ ನಡೆಸಿಕೊಳ್ತಾರೆ ಹಾಗೂ 20ನೇ ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಅವರು ಸಹ ಸಮ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಚಿತ್ರಕರ್ತರು ಮಹನೀಯರ ಉತ್ತಮ ಸಾಧನೆ ಭಾಗ್ಯ ವ್ಯತ್ಯಾಸದಿಂದ ಉತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿರುವುದಾಗಿ ನಶಿ ಹಬ್ಬದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಂಸ್ಥೆ ಶ್ರೀಯುತ ಎಂಬಿ ಶೆಟ್ಟಿ ಜಯರಾಜಿ ಸಲಾಮಿನವರು ಪಕ್ಷಿ ನಿರ್ಮಾಣವಾಗಿದ್ದಾರೆ. ಭೀಮ ಅವರು ಈರಮ್ಮ ಅವರು 7 ಸಾವಿರದ ಹೆಚ್ಚಿಗೆ ಮಾಡಿದ್ದಾರೆ. ಶ್ರೀಯುತ ಮಾರ್ಕಣ್ಣ ಎರಡಾಜ್ ನಮ್ಮ ಪ್ರೊಫೆಸರ್ ಹಾಗೂ ಶ್ರೀಯುತ ಶ್ರೀವೇಶ್ ಸರ್ ರಾಯಚೂರು ನಮ್ಮ SSR ಚೀತರ ಸಭಾ ಮಾಡುತ್ತಾರೆ ರಾಯಚೂರು. ಇದು ವಿಶೇಷ ಅವಾರ್ಡ್ ಇದೆ. ನಂತರ ಭಾರತ ಸೇವಾ ಅವಾರ್ಡ್ ಕೊಡಲಾಗಬಹುದು ಹಾಗೂ ಆನಂತರ ಸಾಧನ ಅವಾರ್ಡ್ ಕೊಡಲಾಗಬಹುದು. ಎಲ್ಲರ ಜೋಡಣೆ ಚಪ್ಪಳ ಉತ್ತಮ ಸೇವಾ ಪ್ರಶಸ್ತಿಗಳಿಗೆ ಶ್ರೀಯುತ ರಾಜ್ಯ ಶಾಖೆಯ ಚೇರ್ಮನ್ ಶ್ರೀಯುತ ನಾಗರೇ ಸರ್ ಹಾಗೂ ರೈಚೂರಿನ ಚೇರ್ಮನ್ ಶ್ರೀಯುತ ತಂದೆ ಹೊಸಗೌಡ ಶ್ರೀಪಾಲ್ ಸರ್ ಹಾಗೂ ಉಪನಾಯಕ ಸರ್
ಸಂತೋಷ. ಅವರ ಸಿಬ್ಬಂದಿ ಹೆಸರುಗಳನ್ನ ಅವರು ವಿತರಣೆ ಮಾಡುವಂತೆ ಹೆಸರು ಹೇಳಬೇಕು. ಸರ್ಕಾರ ಸಂಘಗಳ ಹಾಗೂ ಸಂಘಗಳಿಗೆ ಹೆಸರು ರೆಡಿ ಇರಬೇಕು. ಅಲ್ಲಿ 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 ವಿಕಲಿಸಿದ್ರೆ ಅಲ್ಲೇ ಇರೋದು ದಯವಿಟ್ಟು ಯಾರು ಮಾಡೋದು. ಈಗ ವಿಕಲಚೇತನರು ಅಲ್ಲೇ ಬರ್ತೀವಿ, ದಯವಿಟ್ಟು ಯಾರು ಎದ್ದು ಬರಬೇಕು. ಅಲ್ಲೇ ಅಲ್ಲೇ ಬರ್ತಾರೆ, ಅದಕ್ಕೆ ಅತಿಥಿಗಳು ನಿಮ್ಮಲ್ಲೇ ಬರ್ತಾರೆ.
ಎಲ್ಲ ಒಕ್ಕೂಟಗಳ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಎಲ್ಲ ನನ್ನ ಮಕ್ಕಳಿಗೆಲ್ಲ ಒಂದು ಪೂರ್ವವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಟ ಮಾಡಿಸಿಕೊಂಡು ಮತ್ತೆ ಆರೋಗ್ಯ ಕಡೆ ಬರಬೇಕು. ಕಾರ್ಯಾಗಾರ ಇದೆ, ಸ್ಪೆಷಲ್ ವ್ಯಕ್ತಿಗಳು, ಅತ್ಯುತ್ತಮ ಉಪನ್ಯಾಸಕರು, ವಿಶೇಷ ಗೆಸ್ಟ್ಗಳನ್ನ ಕರೆಸಿದ್ದೇವೆ. ಅವರ ಅತ್ಯುತ್ತಮವಾಗಿರುವಂತಹ ವಿಷಯ ನಿಮ್ಮೊಂದಿಗೆ ಸಿಗುತ್ತದೆ. ಅಗತ್ಯವಾದ ಸ್ನಾತಕ ಸರ್ಕಾರಗಳು ಉನ್ನತ ಕಾರ್ಯಗಳಲ್ಲಿ ತೊಡಗಬಹುದು ಎನ್ನುವುದಕ್ಕೆ ಸುಭಾಷ್ ಅವರ ಒಂದು ಈ ಕ್ರೀಡಾಶೀಲಿ ಅಂಗವಾಗಿ ನೇತಿರ್ತಕ್ಕಂಥ ಸಾಧನ ಸರ್ಕಾರ ಸಾಧಿಸಿ, ಅದೇ ರೀತಿಯಾಗಿ ಕ್ರಸ್ಟಸ್ನಲ್ಲಿ ರೆಹನ ಮೂರನೇ ಮೂಸೆ ಹಾಗೂ ರಾಮಣ್ಣ ಈ ಫಲಾಫಲಗಳು ಕ್ರಸ್ಟಸ್ಗಳನ್ನ ಪಡಿಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ವಾಕರ್ ವೀರೇಶ್, ಟಿ ವಿ ವೀರೇಶ್, ಉರ್ಕುಂದಪ್ಪ, ಜೈನಾಭಿ, ಬಡೇಸ ವೀರೇಶ್ ವಾಕರ್ಗಳಿಗಾಗಿ ವೀರೇಶ್, ಉರ್ಕುಂದ, ಜೈನಾಭಿ, ಬಡೇಸ ಹಾಗೂ ವೀರೇಶ್ ಇವರುಗಳು ವಾಕರ್ಗಳನ್ನ